ಅದಕ್ಕೆ ಸುಲ್ತಾನ್ಪುರ್ ತಂಡದವ್ರಿಗೆ ಒಂದು ಸಂಶಯ ಬಂದದ. ಏನು ಬಂದದ ಅಂದ್ರೆ, ನಡಕ ಪ್ರಶ್ನೆ ಇಟ್ಟನ್ನ ಹೆಸರು ಹಾಕ್ಸಿದ್ನಲ್ಲ, ಅದ್ರಾಗ ಒಂದು ಪ್ರಶ್ನೆಗೆ ಒಂದ ಹೆಸರು ಬರಬೇಕಂತ ಹೇಳಿದ್ನಿ. ಹಂಗೆ ಮೊದಲಿಟ್ಟಿದ್ದಕ್ಕೆ ಮೊದಲು ಹೆಸರು ಬಂದಿರ್ತದಲ್ಲ, ಅದಕ್ಕೆ ಮತ್ತೊಂದು ಮುಂದೆ ಬಂದ್ರೆ ನಡೀತಿದ್ದಲ್ಲ ಅಂತ ಕೇಳ್ಯಾರೋ, ಅದಕ್ಕೂ ಒಂದ ಹೆಸರು ಬರಲಿ. ಎರಡು ಕಲಾ ತಂಡಕ್ಕೆ ಈಗ ಹೇಳತ್ತೇನೆ, ಈಗ ಹಂಗೇನಾರು ಇದ್ರೆ ತಿದ್ದುಪಡಿ ಮಾಡ್ಕೊಳ್ರಿ. ಅದ್ರಾಗೂ ಒಂದ ಪ್ರಶ್ನೆ ಒಂದ ಒರಿ ಸರ, ಹಂಗೇನಾರು ಇದ್ರೆ ತಿದ್ದುಪಡಿ ಮಾಡ್ಕೊಳ್ರಿ ಸರ್. ಇಲ್ಲ ಇಲ್ಲರಿ, ನಾವು ನಿಮ್ಗೆ ನಿರ್ದಿಷ್ಟವಾದ ಟೈಮ್ ಕೊಟ್ಟಿಲ್ಲ, ತಗೋರಿ ಮಾಡ್ರಿ ಅಂದ್ರೆ ಒಂದೇ ಮಾಡ್ಕೊರಿ ಎರಡೋದ್ರಾಗ, ಯಾಕಂದ್ರೆ ನಮಗೆ ಮತ್ತೆ ಬೆಳಗಿನ ಜಾವಕ್ಕೆ ಕನ್ಫ್ಯೂಸ್ ಮಾಡ್ತೀರಿ. ಅಲ್ಲ, ಮತ್ತೆ ನಡಕ್ಕೆ ಒಂದು ಬತ್ತಂತಂದ್ರೆ ಎಲ್ಲದಕ್ಕೂ ಒಂದೇ ಇರಲಿತ್ತು ನನ್ನ ಅಭಿಪ್ರಾಯ. ಅಲ್ಲ, ನನ್ನ ಅಭಿಪ್ರಾಯ ಇಲ್ಲ ಹಂಗಿಲ್ರಿ. ಇಲ್ಲಿ ಇಲ್ಲಿ ಹೇಳ್ತಾನೆ ಕೇಳ್ರಿ, ಇದಕ್ಕಂತ ನಾ ಹೇಳೇ ಇಲ್ಲ, ಚೇಂಜ್ ಮಾಡಕ್ಕೆ ಇದಕ್ಕೆ ಹೇಳೇ ಇಲ್ಲ ನಾನು. ಇಲ್ಲಿ ಹೇಳೋತನ ಕೇಳ್ರಿ, ಇಲ್ಲಿ ನೋಡ್ರಿ, ಹಾ ಹಾ ಇಲ್ಲಿ ಹೇಳ್ತೀನಿ ಕೇಳಿಸೋಮೋಣ. ಅದಕ್ಕಂತ ನಾನು ಇರಬೇಕು ಬಿಡಬೇಕಂತ ಹೇಳೇ ಇಲ್ಲ, ಚೇಂಜ್ ಮಾಡೋಂಗಿಂಥದ್ದು ಇಲ್ಲ ಅದ್ರಾಗ. ಹಂಗೇನಾರು ಇತ್ತಂದ್ರೆ ಈಗ ತಿದ್ದುಕೊರಿಪ್ಪ ಅಂತ ಹೇಳಕತ್ತಾನೆ. ನಿಮ್ಗೆ ಸಮಯ ಕೊಟ್ಟನು, ಇಷ್ಟು ಸಮಯದೊಳಗೆ ಕೊಡ್ರಿ ಅಂತ ನಿಮಗೇನು ಒತ್ತಡ ಹೇರಿಲ್ಲ ಎರಡೂ ಮೇಳೆಗೆ. ಈಗ ತಿದ್ದುಕೋರಿ, ಈಗ ಕೌಜಲ್ಗೆ ಅವರು ತಮ್ಮ ಸೇವೆಯನ್ನು ಪ್ರಾರಂಭ ಮಾಡಬೇಕು. ಎರಡೂ ಕಲಾ ತಂಡದವರು ಈಗ ಎಷ್ಟು ಸಿಕ್ಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡತ್ತೀರಿ, ಅದೇ ರೀತಿ ಮುಂದುವರಿಲಿ. ಯಾರೂ ಕೂಡ ಅವಾಚ್ಯ ಶಬ್ದಗಳನ್ನು ಬಳಸಬೇಡ್ರಿ. ತಾಯಿ ಮಹಿಮ ನೀವು ಹೇಳ್ರಿ, ತಂದೆ ಮಹಿಮ ಅವ್ರು ಹೇಳಿ ಅನ್ನುವಂಥ ಮಾತನ್ನು ಎರಡೂ ಕಲಾ ತಂಡಗಳಲ್ಲಿ ಕೇಳ್ಕೊಳ್ತೀನಿ. ಹಲೋ,
ಹಲೋ ಹಲೋ ದಯಮಾಡಿ ಎರಡೂ ಕಲಾ ತಂಡದವರು ತಮ್ಮ ಬುಕ್ಗಳನ್ನು ತಮ್ಮ ಬುಕ್ಗಳನ್ನು ದಯಮಾಡಿ ಸ್ಟೇಜಿಗೆ ತೊಗೊಂಡು ಬರಬೇಕಂತೇಳಿ ವಿನಂತಿ. ಎರಡೂ ಕಲಾ ತಂಡದವರು ತಮ್ಮ ಬುಕ್ಗಳ ಸ್ಟೇಜಿಗೆ ತಂದು ಫೋನ್ ಸ್ವಿಚ್ ಆಫ್ ಮಾಡಿದ ಮೇಲೆ ನಮಗೆ ನಿರ್ಣಯ ಹೇಳಂತೇಳಿ ಕಮಿಟಿ ಅವರು ಹೇಳಿಕೊಟ್ಟಾರೆ. ಆ ಕಾರಣಕ್ಕಾಗಿ ಎರಡೂ ಕಲಾ ತಂಡದವರು ತಮ್ಮ ಬುಕ್ಗಳನ್ನು ಮಾಸ್ತರ್ಗಳ ಸಮೇತ ಪೂರ್ಣಗಳ ಸಮೇತ ವೇದಿಕೆಗೆ ಬರಬೇಕಂತೇಳಿ ಎರಡೂ ಕಲಾ ತಂಡದವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಮಾಡಬೇಕು ಎರಡೂ ಕಲಾ ತಂಡದವರು ಒಟ್ಟು ಬುಕ್ ತಗೊಂಡು ಬಂದು ಸ್ಟೇಜಿಗೆ ಕುಂಡಿರಬೇಕು. ತಟ್ಟು ಎತ್ತಿ ಹೇಳ್ರಿ ಮುಂದ ಇಲ್ರಿ. ಹಾಲು ಹಾಲು ಓಕೆ 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 ರೀ. ಏ ಹಣಿಮೆ ಪಟ್ಟಮ ಯಾವ್ರಿ ಏನತ್ತ Thank you.
ಹಲೋ ಓಕೆ ಓಕೆ ಹಲೋ 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 ಎರಡೂ ಕಲಾ ತಂಡದ ಬುಕ್ಗಳು ವೇದಿಕೆಗೆ ಬಂದದ್ದಾಯಿತು. ಎಲ್ಲ ಮಾಸ್ತರುಗಳು ವೇದಿಕೆಗೆ ಬರಬೇಕು. ಎರಡೂ ಕಲಾ ತಂಡದ ಮಾಸ್ತರುಗಳು ವೇದಿಕೆಗೆ ಬರಬೇಕು. ದಯಮಾಡಿ ಪಟ್ ಪಟ್ ತಮ್ಮ ಫೋನುಗಳನ್ನು ಸ್ವಿಚ್ ಆಫ್ ಮಾಡಿ ಒಂದು ಟವೆಲ್ದಾಗ ಕಟ್ಟಿ ನಿಮ್ಮ ಕೈಯಾಗೆ ಕೊಡಬೇಕು. ಸರ್ ಫೋನ್ ಸ್ವಿಚ್ ಆಫ್ ಮಾಡಿ, ಸ್ವಿಚ್ ಆಫ್ ಮಾಡಿ ನಿಮ್ಮ ಕೈಯಾಗೆ ಕಟ್ಟಿಕೊಡಿ. ಯಾಕಂದ್ರೆ ಈಗಾಗಲೇ ಸಮಯ ಭಾಳಾಗ್ಯದ. ದಯಮಾಡಿ ಎರಡೂ ಕಲಾ ತಂಡದವರು ಸ್ವಲ್ಪ ಸಹಕಾರ ಕೊಡ್ರಿ ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ನೋಡ್ರಿ ಏನು ಉಳಿದೈದೆಲ್ಲ ಈ ಕಡೆ ಲಕ್ಷ ಕೊಡ್ಬೇಕಿಬ್ರು. ಅಷ್ಟು ಫೋನ್ ಕಟ್ಟ್ರಿ, ಒಂದೊಂದು ಫೋನ್ ನೀವು ರೆಕಾರ್ಡಿಂಗ್ ಮಾಡ್ಕೊಳಕ್ಕೆ ಇಟ್ಕೋರಿ. ಆಮೇಲೆ ನಿರ್ಣಯ ಮುಗಿದ ಮೇಲತ್ತು ಆ ಫೋನನ್ನು ಬೇಕಾದ್ರೆ ಕಟ್ಟಾಕತ್ರಿ. ಹಾಕ್ಕೊಡ್ರಿ ಒಂದು ಹೇಳ್ರಿ, ಉಳಿದಿದ್ದು ಹಾಕ್ಕೊಡ್ರಿ ಸರ್. ಹಲೋ 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 ಪರಂ ಜ್ಯೋತಿ ಪರಮಾತ್ಮನಿಗೆ ನಮಸ್ಕಾರ. ಹಲೋ 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 ಹಾಡಿ ಕೇಳುವೆ ಗಾಂಡಿನ ಕತ್ತಿ ಬಗ. ಹೌದು ದೈವ ಕೂಡ ರೀ ದೇ
ಬಂದಿ ಮಗಲಾಗ